ಇವತ್ತು ಸಂಬಂಧ ಪ್ರೇಮ ಪೊಸೆಸಿವ್ನೆಸ್ ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಹೊಳ ಹೊಕ್ಕು ನೋಡೋಣ. ಡಿಸೈರ್ ಪೊಸೆಸಿವ್ನೆಸ್ ರಿಲೇಶನ್ಶಿಪ್ ಆಸೆಯು ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮದೂತಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಈ ಆಸೆ ಡಿಸೈರ್ ಬಗ್ಗೆ ಮಾತಾಡೋಕ್ಕೆ ಮೊದಲು ಈ ಆಯ್ದಕ್ಕಿ ಮಾರಯ್ಯ ಅಂತ ಒಬ್ಬ ಶರಣ ಅವನ ಪತ್ನಿ ಆಯ್ದಕ್ಕಿ ಲಕ್ಕವ್ವ ಅಂತ ಈ ಬಸವಣ್ಣನವರ ಕಾಲದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರೂ ಏನಾದರೂ ಒಂದು ಕೆಲಸ ಮಾಡಬೇಕು ಕಾಯಕ ಮಾಡದೆ ಊಟ ಮಾಡೋಂಗಿಲ್ಲ ಅಂದರೆ ತನ್ನ ದುಡಿಮೆಯನ್ನು ತಾನು ಗಳಿಸ್ಬೇಕು ಸೊ ಎಲ್ಲರೂ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತಿದ್ರು ಈ ಮಾರಯ್ಯ ಬಂದಾಗ ಅವನಿಗೇನು ಕೆಲಸ ಕೊಡೋದು ಎಂಥ ಕೆಲಸ ಬಾಕಿ ಇರಲಿಲ್ಲ ಆಗ ಬಸವಣ್ಣವರು ಅವನಿಗೊಂದು ಕೆಲಸ ಕೊಡ್ತಾರೆ ಗೋಡೋನಿಂದ ಮಹಾಮನೆಗೆ ಅಂದರೆ ಅಡುಗೆ ಮಾಡೋ ಜಾಗಕ್ಕೆ ದವಸ ಧಾನ್ಯಗಳನ್ನ ಹೊತ್ಕೊಂಡು ಹೋಗುವಾಗ ಏನು ಕೆಳಗೆ ಬೀಳ್ತದೆ ಅದನ್ನು ಆರಿಸಿ 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 ಶೇಖರಣೆ ಮಾಡಿ ಮತ್ತೆ ಅದನ್ನು ಗೋಡೌನ್ಗೆ ಅಥವಾ ಅಡುಗೆ ಬಾಣಸ ಮನೆಗೆ ತಲುಪಿಸೋ ಕೆಲಸ ಅದಕ್ಕೆ ಅವರ ಹೆಸರು ಆಯ್ದಕ್ಕಿ ಮಾರಯ್ಯ ಅಂತ ಈ ಆಯ್ದಕ್ಕಿ ಮಾರಯ್ಯ ಒಂದ್ಸಲ ಏನು ಮಾಡ್ತಾರೆ ಅಕ್ಕಿ ಆರಿಸಿದ್ದು ಸ್ವಲ್ಪ ಜಾಸ್ತಿ ಸಿಕ್ಕುತ್ತೆ ಅದರಲ್ಲಿ ಒಂದು ಅರ್ಧ ಬ್ಯಾಗ್ನ ತಂದು ಮನೇಲಿ ಇಟ್ಟಿರ್ತಾರೆ ಈ ಶರಣರು ನೋಡ್ರಿ ಹೊಳೆಯಲ್ಲಿ ನೀರನ್ನ ದಾಟ್ಸೋನು ಅಂಬಿಗರ ಚೌಡಯ್ಯ ಅಂತ ಅವಬ್ ಶರಣ ಚಪ್ಪಲಿ ಒಲೆಯವನು ಮಾದಿಗರ ಚೆನ್ನಯ್ಯ ಅರಸು ಕಾಶ್ಮೀರದ ಅರಸು ಎಲ್ಲ ಥರ ಕೆಲಸ ಮಾಡೋರು ಶರಣ ಅನುಭಾವಿಗಳು ಹೊಳೆಯಲ್ಲಿ ದಾಟಿಸುವಾಗ ಅಂಬಿಗರ ಚೌಡಯ್ಯರಿಗೆ ಕೇಳ್ತಾರೆ ಕೆಲವು ಶರಣರು ಅಥವಾ ಭಕ್ತರು ಕೂಡಲ ಸಂಗಮಕ್ಕೆ ಬಂದವರು ನದಿ ದಾಟಿಸ್ತಾ ಇವನು ದಾಟಿಸ್ತಾ ಇರ್ತಾನೆ ದಾಟಿಸುವಾಗ ನೀವು ಯಾವಾಗಲೂ ಇಲ್ಲಿ ಎಲ್ಲರೂ ಹೊಳೆ ದಾಟಿಸೋಕ್ಕೆ ನಿಂತಿದ್ದೀರಲ್ಲ ನೀವು ಹೋಗಿ ಸೇವಾ ಭಕ್ತಿ ಧ್ಯಾನ ಇದನ್ನೇನು ಮಾಡಲ್ವಾ ಚೌಡಯ್ಯ ಅಂತ ಕೇಳ್ತಾರೆ ನೋಡಿ ಅವನ ಪಾಡೋ ನೀರು ನೀರಲ್ಲಿ ಹೊಳೆಯಲ್ಲಿ ದಾಟಿಸೋನು ಒಂದು ವಚನ ಜಲಚರಕೇಕೆ ತೆಪ್ಪದ ನಂಟು ವಿಹಂಗಗೇಕೆ ಅಡಿವಜ್ಜಯ ಮೆಟ್ಟು ಜಲಚರಕೇಕೆ ತೆಪ್ಪದ ನಂಟು ದಾಸೋಹವನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ನೋಡಿ ನೀವು ಪೂಜೆ ಮಾಡೋದಿಲ್ವಾ ಭಕ್ತಿ ಮಾಡಲ್ವಾ ಧ್ಯಾನ ಮಾಡಲ್ವಾ ಅಂದರೆ ಅವೆಲ್ಲ ಒಂದು ಸಾಧನ ಆಧ್ಯಾತ್ಮದ ಹಾದಿಯಲ್ಲಿ ಯೋಗಕ್ಕೆ ಸಾಧನ ನದಿಲಿ ತೇಲಾಡ್ಕೊಂಡಿರೋ ಜಲಚರ ಮೀನು ಮೀನು ಮೊಸಳೆ ಆಮೆಗಳಿಗೆ ತೆಪ್ಪಬೇಕಾ ವಿಹಂಗ ಅಂದರೆ ಊರೂರು ಸುತ್ತವನು ಜಂಗಮ ಊರೂರು ಸುತ್ತ ವಿಹಂಗನಿಗೆ ಅಡಿ ವಜ್ಜೆಯ ಮೆಟ್ಟು ಐಹಿಲ್ಡ್ ಹಾಕ್ತಾರಲ್ಲ ಈಗ ಆ ಥರ ಅಡಿ ವಜ್ಜೆಯ ಕೆಳಗಡೆ ಭಾರ ಇರುವಂಥ ಮೆಟ್ಟೇನಕ್ಕಪ್ಪ
ಊರೂರ್ ಸುತ್ತವನಿಗೆ ತಳ್ಳಗಿರ್ಬೇಕಲ್ಲ, ಸಾಕಲ್ವ? ದಾಸೋಹ, ದಾಸೋಹವನ್ನರಿದು ಮಾಡುವಂಗೆ ದಾಸೋಹನ ಈಶ್ವರಾರ್ಪಣ ಬುದ್ಧಿ, ಮಾಡಿದ್ದೆಲ್ಲ ಪರಮಾತ್ಮನ ಕೆಲಸ. ದಾಸೋಹವನ್ನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ಆಗೋಯ್ತಲ್ಲ. ನೋಡಿ ಇಂಥ ಮಹಾನುಭಾವಿಗಳು. ಸೊ ನಾನು ಆಯ್ದಕ್ಕಿ ಮಾರಯ್ಯ ಅಕ್ಕಿ ತಂದು ಮನೇಲಿಡೋದು ಹೇಳ್ತಾ ಇದ್ದೆ ನಿಮಗೆ. ಆಸೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಿಮ್ಗೆ ಆಸೆ ಇದೆ, ನನಗೆ ಆಸೆ ಇದೆ, ನೋಡ್ತಾ ಇರೋರಿಗೆಲ್ಲ ಆಸೆ ಇದೆ, ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಇದೆ. ಈ ಆಸೆ ಏನು? ಬುದ್ಧ ಏನೋ ಸುಲಭದಲ್ಲಿ ಹೇಳಿಬಿಟ್ರು, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಸೊ ಅದೇನು ಅಂತ ನೋಡೋಣ. ಯಾಕೆ ಆಸೆ, ಯಾಕೆ ಪೊಸೆಸಿವ್ನೆಸ್, ಪ್ರೇಮ ಅಂದ್ರೇನು ನೋಡೋಣ. ನಾವಿಬ್ರು ಜೊತೆ ಜೊತೆಯಾಗಿ ನೋಡಬೇಕು. ಇಲ್ಲಿ ಹೇಳೋರು ಕೇಳೋರು ಅಂತ ಯಾವುದೇ ತಾರತಮ್ಯ ಇರಬಾರ್ದು. ಈ ಕ್ಷಣದಲ್ಲಿ ಆಲಿಸಿ ನೀವು ನನಗೆ ಉಪಕಾರ ಮಾಡ್ತೀರಿ, ಹೇಳಿ ನಾನು ನಿಮಗೆ ಉಪಕಾರ ಮಾಡ್ತೀನಿ. ಆಲಿಸುವಿಕೆ ಹೇಳುವಿಕೆ ಒಟ್ಟಾಗಿ ನೋಡಿದಾಗ ಒಂದೇ ಕ್ರಿಯೆ ಆಗಿರುತ್ತೆ. ಕಾರಣ ಆಲಿಸುವಿಕೆ ಇಲ್ಲದೆ ನುಡಿಯೋಕ್ಕಾಗಲ್ಲ, ನುಡಿದೆ ಆಲಿಸ್ಲಿಕ್ಕಾಗಲ್ಲ. ನಾವಿಬ್ಬರೂ ಸಮಾನವಾಗಿ ಏಕೋದ್ದೇಶದಿಂದ ಅರಿತುಕೊಳ್ಳುವ ಒಂದು ಅಭಿಲಾಷೆಯಿಂದ ತೆರೆಕೊಂಡು ಸುಮ್ಮನೆ ಈ ಸಂಗತಿನ ನೋಡ್ತಾ ಇದ್ದೀವಿ. ಅಕ್ಕಿ ತಗೊಂಡೋಗಿ ಇಟ್ಬಿಡೋ ಮನೇಲಿ ಇಡೋವನಿಗೆ ನೋಡಿ, ಆಯ್ದಕ್ಕಿ ಲಕ್ಕವ್ವ ಗಂಡನಿಗೆ ಹೇಳ್ತಾರೆ, ಈ ಸಕ್ಕಿಯ ಆಸೆ ನಿಮಗೆ ಕೇ. ಬೀಸೋ ಅಕ್ಕಿ, ಬೀಸೋ ಅಕ್ಕಿಗೆ ಆಡು ಭಾಷೆಯಲ್ಲಿ ಈ ಸಕ್ಕಿ, ಈ ಸಕ್ಕಿಯ ಆಸೆ ನಿಮಗೆ ಕೇ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟು ಅಯ್ಯ. ಈ ನೋಡಿ ಆಸೆ ಡಿಸೈರ್, ಈಗ ಸುಮ್ಮನೆ ಜನರಲ್ ಆಗಿ ನೋಡೋಣ. ಒಂದು ಬಟ್ಟೆ ಅಂಗಡಿ ಹೊರಗಡೆಯಿಂದ ಒಂದು ಸಲ್ವಾರ್ ಕಮೀಜ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾದಿಲಿ ಹೋಗುವಾಗ ನೋಡ್ತೀವಿ, ನೋಡ್ತಾ ಇದ್ದಂತೆ ಅದನ್ನು ಆಹಾ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಅಲ್ಲಿವರೆಗೂ ಎಲ್ಲ ಓಕೆ. ಅದನ್ನು ನಮ್ಮ ಮೈ ಮೇಲೆ ಹಾಕಿ ನೋಡ್ತೀವಿ, ಅಲ್ಲಿ ಇದ್ಕೊಂಡಂಗೆ. ಪುರುಷರಿಗೆ ಜಾಸ್ತಿ ಗೊತ್ತಾಗಲ್ಲ, ಮಹಿಳೆಯರಿಗೆ ಗೊತ್ತು. ಅವ್ರ ಕೈಗೆ ಬಟ್ಟೆನೇ ಕೊಡಬೇಕಾಗಿಲ್ಲ, ಯಾವ ಬಟ್ಟೆ ಬೇಕಾದರೆ ನೋಡಿ ನೋಡ್ತಾನೆ, ಮೈ ಮೇಲೆ ಹಾಕಿ ತಾನು ಹೆಂಗೆ ಕಾಣ್ತೀನಿ ಅಂತೆಲ್ಲ ಕಲ್ಪನೆ ಮಾಡಿಬಿಡ್ತಾರೆ. ಮೈ ಮೇಲೆ ಹಾಕಿ ನೋಡಾಯಿತು, ಆಹಾ ಎಷ್ಟು ಚೆನ್ನಾಗಿದ್ದೀನಿ ನಾನು ಅನ್ನಿಸ್ತು. ಈಗ ಅದನ್ನು ನೆಕ್ಸ್ಟ್ ಸ್ಟೇಜು ನನ್ನದನ್ನು ಮಾಡ್ಕೋಬೇಕು. ಅಲ್ಲಿ ಡಿಸೈರ್ ಶುರು ಆಗುತ್ತೆ, ನೋಡೋದ್ರಿಂದ ಶುರು ಆಗಲ್ಲ. ಸುಂದರವಾಗಿದೆ ಅಲ್ಲಿ ಶುರು ಆಗಲ್ಲ. ಒಂದು ಹೂ ನೋಡ್ತೀವಿ ಗಿಡದಲ್ಲಿ, ಆಹಾ ಎಷ್ಟು ಚೆನ್ನಾಗಿದೆ, ಅಲ್ಲಿ ಡಿಸೈರ್ ಶುರು ಆಗಿಲ್ಲ. ಕಿತ್ತು ಜವಾಹರಲಾಲ್ ನೆಹರು, ನಂದು ಮಾಡ್ಕೋಬೇಕು ಅನ್ನುವ ಹಂತದಲ್ಲಿ ಡಿಸೈರ್ ಶುರು ಆಗುತ್ತೆ. ಎಚ್ಚರದಲ್ಲಿದ್ದರೆ ಯಾವುದೇ ನಿವೇಶನ, ಯಾವುದೇ ಮನೆ, ಯಾವುದೇ ಅಧಿಕಾರ, ಯಾವುದೇ ವಸ್ತು, ಬಟ್ಟೆ, ವಾಹನ ನೋಡ್ತಾ ಇದ್ದ ಹಾಗೆ ನೋಡೇ ನೋಡ್ತೀವಿ. ದೃಶ್ಯ ಪ್ರಪಂಚ ಇದು, ಶಬ್ದ ಪ್ರಪಂಚ, ನೋಡದೆ ಬದುಕೋಕ್ಕಾಗಲ್ಲ. ನೋಡ್ತೀವಿ ಚೆನ್ನಾಗಿದೆ, ಅಲ್ಲೇ ಸ್ಟಾಪ್ ಮಾಡಿದರೆ, ಅಲ್ಲೇ ಸ್ಟಾಪ್ ಮಾಡುವಂತಹ ಒಂದು ಕಲೆ ಏನಾದರೂ ಒಲಿದರೆ ಆತ ಡಿಸೈರಿಂದ ಮುಕ್ತ. ಮತ್ತು ನಮಗದು ಬೇಡವಾ? ಬೇಕಾಗಿದ್ದು ಸಿಗುತ್ತೆ. ಒಂದು ಸ್ಪಿರಿಚುವಲ್ ಸೇಯಿಂಗ್ ಇದೆ, ಡಿಸೀಸ್ ಫೈಂಡ್ಸ್ ದ ಮೆಡಿಸಿನ್, ಹಂಗರ್ ಫೈಂಡ್ಸ್ ದ ಫುಡ್ ಅಂತ. ದ ವೆರಿ ಹಂಗರ್ ಫೈಂಡ್ಸ್ ದ ಫುಡ್, ಯು ನೀಡ್ ನಾಟ್ ಟು ಡೂ ಎನಿಥಿಂಗ್.
ಡಿಸೈರ್ ಹೇಗೆ ಕ್ರಿಯೇಟ್ ಆಗುತ್ತೆ ನನ್ನೊಳಗೆ ನಿಮ್ಮೊಳಗೆ ಅಂತ. ಯಾವಾಗ ನನ್ನದನ್ನು ಮಾಡ್ಕೋಬೇಕು ಅಂತ ಬರುತ್ತೆ ಅಲ್ಲಿಂದ ಪೊಸೆಸಿವ್ನೆಸ್ ನನ್ನದಾಗಬೇಕು. ನನ್ನದಾದಮೇಲೆ ಶಂಕರಾಚಾರ್ಯರು ಹೇಳ್ತಾರೆ ನೋಡಿ, ಪ್ರತಿಯೊಂದರಲ್ಲೂ ಸಮಸ್ಯೆಯಲ್ಲಿ ಹೆಂಗಾಗುತ್ತೆ ಅಂದರೆ ನನ್ನದು ಮಾಡಿಕೊಳ್ಳುವ ಇಚ್ಛೆ, ನನ್ನದಾದ ಮೇಲೆ ಕಾಪಾಡಿಕೊಳ್ಳುವ ಬಯಕೆ, ಕಾಪಾಡಿಕೊಳ್ಳುತ್ತಿರುವಾಗಲೇ ಕಳೆದು ಹೋದರೆ ಎಂಬ ಭಯ. ಭಜಗೋವಿಂದ ಮೂಢಮತೆ. ಏನಾದರೂ ಒಂದು ಯಾಕೆ ನಮಗೆ ಬೇಕು ಅನಿಸುತ್ತೆ ಹೇಳಿ? ಡಿಸೈರ್ ಆ್ಯಂಡ್ ಫಿಯರ್ ಸಿಂಪಲ್ ಆಗಿ ನೋಡೋಣ ಅದು ಏನು ಅಂತ. ವೆರಿ ಸಿಂಪಲ್ ಆಗಿ ಡಿಸೈರ್ ಅಂದರೆ ಯಾವುದೋ ಒಂದನ್ನು ನನಗೆ ಪಡ್ಕೊಂಡು ಅದನ್ನು ಹೊಂದಿ ಖುಷಿ ಪಡೋದು ಒಂದು, ಇದು ಡಿಸೈರ್ನ ಗುಣ. ಹೆಚ್ಚಿಸಿಕೊಳ್ಳುವ ಮೂಲಕ, ನನ್ನ ಹತ್ರ ಯಾವುದೋ ಒಂದಿಲ್ಲ ಅದನ್ನು ಪಡ್ಕೊಂಡು ನನ್ನನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಸಂತೋಷ ಪಡುವುದಕ್ಕೆ ಡಿಸೈರ್ ಅಂತ. ಫಿಯರ್ ಅಂದರೆ ನನ್ನ ಹತ್ರ ಇದಾಗಲೇ ಇರುವಂಥದ್ದು ಯಾವುದಾದ್ರೂ ಕಳೆದೋಗ್ಬಿಟ್ರೆ, ದಟ್ ಈಸ್ ಫಿಯರ್. ಖಾಲಿ ಆಗುವಿಕೆಗೂ ಫಿಯರ್ಗೂ ಸಂಬಂಧ ಇದೆ, ತುಂಬಿಕೊಳ್ಳುವುದಕ್ಕೂ ಡಿಸೈರ್ಗೂ ಸಂಬಂಧ ಇದೆ. ಒಂದು ಸ್ವಲ್ಪ ಇನ್ನೂ ಸರಳವಾಗಿ ನೋಡೋಣ ನಾವು. ಲೆಟ್ ಅಸ್ ವೆರಿ ಸಿಂಪಲ್, ಗೊತ್ತಾಗುತ್ತೋ ಇಲ್ವೋ, ಲೆಟ್ ಅಸ್ ರಿಲ್ಯಾಕ್ಸ್ ವೈಲ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್. ಅಂದರೆ ಯಾವುದೇ ಒಂದು ಡಿಸೈರ್ ಸಮಸ್ಯೆ ಆಗೋದು ಪೊಸೆಸಿವ್ ಆ್ಯಟಿಟ್ಯೂಡಿಂದ. ಈ ಪೊಸೆಸಿವ್ನೆಸ್ ಅನ್ನೋದನ್ನು ಮಾಯಾ ಅಂತ ಕರೆದಿದ್ದಾರೆ. ಮಾಯಾ ಮಾಯಾ ಛಾಯಾ ಛಾಯಾ ಅಂತ ಒಂದು ಹಾಡಿದೆ ನೋಡಿ, ಮಾಯೆ ಅನ್ನೋದು ನೆರಳಿನ ಹಾಗೆ ಅಂತ. ಒಂದು ಸಲ ನಾರದ ಮಹರ್ಷಿಯವರು ಶ್ರೀಕೃಷ್ಣ ಪರಮಾತ್ಮನ ಕೇಳ್ತಾರೆ, ಏನು ಹಿಂಗೆ ಮಾಯೆ 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 ಅಂತ ಎಲ್ಲ ನರಳ್ತಾ ಇದ್ದಾರಲ್ಲ ಶ್ರೀಕೃಷ್ಣ, ಏನಂತ ಮಾಯೆ ಅಂತ ಶಕ್ತಿವಂತ, ಪ್ರಜ್ಞೆಗಿಂತ ಶ್ರೀಕೃಷ್ಣನಿಗಿಂತ ಶಕ್ತಿವಂತನಾದು ಪರಮಾತ್ಮನ ಸ್ಮರಣೆ ಇದ್ದರೆ ಮಾಯೆ ಏನು ಮಾಡೋಕ್ಕಾಗುತ್ತೆ? ಯಾಕೆ ಮಾಯೆ ಬಗ್ಗೆ ಹಿಂಗೆ ಇಷ್ಟೊಂದು ಈ ಮಾಯಾ ಪೊಸೆಸಿವ್ನೆಸ್ಸು ಹಿಂಗೆ ಇದಕ್ಕೆ ಹಿಂಗೆ ಒದ್ದಾಡ್ತಾ ಇದ್ದಾರಲ್ಲ ಅಂತ ಮಹರ್ಷಿ ಕೇಳ್ತಾರೆ. ಆಗ ಕೃಷ್ಣ ಕಿಲಾಡಿದ್ದಾರೆ, ನಾರದನ ತಲೆ ಮೇಲೆ ಕೈ ಇಟ್ಬಿಟ್ಟು ಕೃಷ್ಣ ಅರ್ಪಣ ಮಸ್ತು ಓದ್ಬಿಡ್ತಾರೆ, ಅಂದರೆ ಮಾಯೆ ಅನುಭವಿಸ್ಕೊಂಡು ಬಾ ಅಂದ್ಬಿಟ್ಟು. ಯಾವಾಗ ಅವ್ರ ತಲೆ ಮೇಲೆ ಕೈ ಇಡ್ತಾರೆ, ನಾರದ ಒಬ್ಬ ಕೃಷಿಕನಾಗಿ ಹುಡ್ತಾರೆ, ಒಂದು ನದಿ ತೀರದಲ್ಲಿ ಕೃಷಿಕನಾಗಿರ್ತಾರೆ, ಮದುವೆ ಮಾಡ್ಕೊಳ್ತಾರೆ, ಎರಡು ಮಕ್ಕಳು ಆಗಿರುತ್ತೆ, ದನ ಕರುಗಳು ಸಾಕ್ಕೊಂಡು ಆರಾಮಾಗಿರ್ತಾರೆ. ಒಂದಿನ ನೆರೆ ಬಂದ್ಬಿಡುತ್ತೆ, ಪ್ರವಾಹ ತುಂಬ ಅರಿತಾ ಇದ್ದಂಗೆ ಮನೆಯೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಎರಡು ಮಕ್ಕಳು, ಒಂದು ಮಗು ಹೆಂಡತಿ ಮತ್ತು ಒಂದು ಕರು ಒಂದು ಹಸು, ಒಂದು ಕೈಯಲ್ಲಿ ಮಗು ಒಂದು ಕೈಯಲ್ಲಿ ಹಸು, ಹೆಂಡತಿ ಕಂಕಳಲ್ಲಿ ಕರು ಮತ್ತು ಹಸುನ ಇಟ್ಕೊಂಡು ಪ್ರವಾಹನ ದಾಟ್ಬಿಟ್ಟು ಆದಾಡೋಕ್ಕೆ ಹೋಗ್ಬಿಡೋಣ ಅಂತ ಹೋಗ್ತಿರ್ತಾರೆ. ಹೋಗ್ತಾ ಇರುವಾಗ ಪ್ರವಾಹ ತುಂಬ ಎಳೆಯಕ್ಕೆ ಶುರು ಆಗುತ್ತೆ. ಆಗೇನು ಮಾಡ್ತಾರೆ, ಅರೇ ನಾವು ಬದುಕಿದ್ರೆ ತಾನೇ ಆ ದನ ಕರುಗಳು, ನನ್ನ ದನ ಕರುಗಳು ನಾ ಬದುಕಿದ್ರೆ ತಾನೇ ಈಗ ಹಿಂಗೆ ಎಳಿತಾ ಇದೆ, ದನ ಕರುಗಳು ಎಳೆದು ನಾವು ಮುಳುಗೋದ್ರೆ ಬೇಡಪ್ಪ ಅಂತ ಏನು ಮಾಡ್ತಾರೆ, ದನ ಕರುಗಳನ್ನ ಬಿಟ್ಬಿಡ್ತಾರೆ ಪ್ರವಾಹದಲ್ಲಿ. ನನ್ನ ದನ ಕರುಗಳು ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಬಿಟ್ಬಿಟ್ಟೆ. ಗೋಮಾತೆ ಮೈಯೆಲ್ಲ ದೇವರು ಬಿಟ್ಟಾಯ್ತು, ನಾನು ಮುಖ್ಯ, ನನ್ನವ್ರು ಮುಖ್ಯ, ನನ್ನವರಲ್ಲೂ ಏರಿಳಿತ, ಮನೆ ನಂದು, ದನ ಕರುಗಳು ನಂದು, ಹೆಂಡತಿ ನಂದು, ಮಗು ನಂದು, ಈ ನನ್ನದು ಅನ್ನುವ ಪೊಸೆಸಿವ್ನೆಸ್ ಅನ್ನೋದು ಮಾಯ ಏನಿದೆ ಅದರಲ್ಲೂ ಗ್ರೇಡ್, ಮನೆ ಹೋದರೆ ಹೋಯ್ತು, ಹೆಂಡತಿ ಮಕ್ಕಳು ದನ ಕರುಗಳ ಉಳ್ಕೊಳ್ಳಿ ಅಂತ.
ಈಗ ದನ ಕರುಗಳು ಹೋದರೆ ಆಯಿತು, ಹೆಂಡತಿ ಮಕ್ಕಳು ನಾನು ಉಳ್ಕೊಂಡ್ರೆ ಹೆಂಗೋ ಹಾಡು ಬದುಕೊಳ್ತೀವಿ, ಮತ್ತು ದನ ಕರುಗಳು ತಗೊಳ್ತೀವಿ ಅಂತ. ಹೀಗೆ ಪ್ರವಾಹ ಎಳಿತಾ ಎಳಿತಾ ನೀರು ಮೇಲೆ ಮೇಲೆ ಬರ್ತಾಯಿದೆ. ಮಗು ಚಿಕ್ಕ ಸಣ್ಣ ಮಗು ಅಲ್ವಾ, ಎತ್ತಿ ಕುತ್ತಿಗೆ ಮೇಲೆ ಕೂಡಿಸ್ಕೊಳ್ತಾನೆ ಮಗುನ. ಕೂಡಿಸ್ಕೊಂಡು ಹೆಂಡತಿನ ಕೈಲಿ ಇಟ್ಕೊಂಡು ಹೋಗ್ತಿರ್ತಾನೆ. ಈಗ ಹೆಂಡತಿ ಇವನಿಗಿಂತ ಇನ್ನೂ ಸ್ವಲ್ಪ ಕುಳ್ಳಿ, ಮಗು ಇಷ್ಟಿತ್ತು, ಮಗು ಮುಳುಗಿ ಬರ್ತಾ ಇದ್ದಂಗೆ ತಲೆ ಮೇಲೆ ಎತ್ತಿಟ್ಕೊಂಡ. ಈಗ ಹೆಂಡತಿ ಬಾಯಿವರೆಗೂ ನೀರು ಬರ್ತಾಯಿದೆ. ಈಗ ಅವನಿಗೆ ಆಲೋಚನೆ, ಓ ನನ್ನ ಹೆಂಡತಿ ನೀರು ಕುಡಿದು ಸತ್ತೋಗ್ಬಿಡ್ತಾಳೆ ಇವಾಗ. ಈಗ ಮಗು ನೋಡ್ಕೊಳ್ಳೋ, ಹೆಂಡತಿ ನೋಡ್ಕೊಳ್ಳೋ, ನಂದು ನನ್ನ ಮನೆ ನನ್ನ ಊರು ನನ್ನ ದನ ಕರುಗಳು, ಈಗ ನನ್ನ ಮಗು ನನ್ನ ಹೆಂಡತಿ. ನನ್ನ ಹೆಂಡತಿ ಇದ್ರೆ ಇನ್ನೊಂದು ಮಗು ಮಾಡ್ಕೊಳ್ತೀನಿ, ಹೆಂಡತಿನೇ ಹೊರಟೋದ್ರೆ. ಮಗುನ ತೆಗೆದು ನೀರಿಗೆ ಎಸ್ತು ಹೆಂಡತಿನ ಹೆಗಲ ಮೇಲೆ ಎತ್ತು ಕೂಡಿಸ್ಕೊತಾನೆ. ಕೂಡಿಸ್ಕೊಂಡು ದಾಟ್ತಾ 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 ನೀರು ಇವನಿಗೆ ಮುಚ್ಚಕ್ಕೆ ಬರುತ್ತೆ. ಏನು ಮಾಡ್ದ ಆವಾಗ, ನಾನು ಬದುಕಿದ್ರೆ ತಾನೇ ನನ್ನ ಹೆಂಡತಿ, ನಾನೇ ಇಲ್ಲದಿದ್ರೆ ಯಾವ ಹೆಂಡತಿ ಅಂತ ಹೆಂಡತಿನ ಕೆಳಗಾಕ್ಬಿಟ್ಟು ಹೆಂಡತಿ ಮೇಲೆ ನಿಂತ್ಕೊಳ್ತಾನೆ ನೀರಲ್ಲಿ. ಪ್ರವಾಹ ಕಡಿಮೆ ಆಯಿತು, ಸ್ವಲ್ಪ ಹಂಗೆ ದಾಟ್ಕೊಂಡು ಬಂದು ದಡಕ್ಕೆ ಬಿದ್ದ. ದಡಕ್ಕೆ ಬಿದ್ದಮೇಲೆ ಅಯ್ಯೋ ನನ್ನ ದನಕರುಗಳು, ಅಯ್ಯೋ ನನ್ನ ಮನೆ, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಮಗು. ನೋಡಿ ಭ್ರಮೆ, ಬಿಟ್ಟವನೇ ಇವನು, ಹಿಡಿದಿದ್ದವನೇ ಇವನು, ಹಿಡಿದಿದ್ದವನು ಇವನೇ, ಬಿಟ್ಟವನು ಇವನೇ, ಗೋಳಾಡ್ತಿರೋನು ಇವನೇ. ಹಿಂಗೆ ಗೋಳಾಡಿ ರೋದಿಸಿ ಒದ್ದಾಡ್ತಾ ಇರೋವಾಗ ಕೃಷ್ಣ ಬಂದು ಕೃಷಿಕನ ತಲೆ ಮೇಲೆ ಕೈ ಇಡ್ತಾನೆ. ಬಿಟ್ಟಂಗೆ ಅವನು ನಾರದ ಒಂದ್ಸಲ ಎಲ್ಲ ನೆನಪಾಗಿ, ಅಯ್ಯೋ ಕೃಷ್ಣ ಏನಪ್ಪ ಮಾಯ ಇದು, ಅಯ್ಯೋ ಪರಮಾತ್ಮ ನನ್ನ ಕಾಪಾಡ್ದಿಲ್ಲ ಮಾಯೆಯಿಂದ, ಓ ಮೈ ಗಾಡ್, ನಾರಾಯಣ ನಾರಾಯಣ. ನಾರದನಿಗೆ ಒಂದೇ ಸಲ ಜೀವನದಲ್ಲಿ ಮಾಯೆಯ ಪ್ರಭಾವ, ಅಂಥ ಮಾಯಾ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿರೋನು ನಾರದನಿಗೆ ಈ ಗತಿ. ಮಹರ್ಷಿಗಳು ಅಗ್ರಸ್ಥಾನ ಚಿರಂಜೀವಿ. ಇನ್ನು ನಮ್ಮ ಕತೆ ಏನು? ಹಂಗಂತ ನಾವು ಮೂರ್ಖ ಬದುಕಕ್ಕಾಗ್ತದ? ಮಾಯಾ ಜೀವನ ಬದುಕಕ್ಕಾಗತ್ತ? ಸಮೃದ್ಧ ಪುರುಷರಿದಾರಲ್ಲ, ಈ ಮಾಯೆ ಪ್ರಪಂಚದಲ್ಲೇ ಹುಟ್ಟಿ ಮಾಯೆಯಿಂದ ಆಚೆ ಬಂದಂಥ ಸಾಯಿಬಾಬಾ ಇದ್ದಾರೆ ಅಲ್ಲಮ್ಮ ಪ್ರಭು ಇದ್ದಾರೆ, ಜಯಕೃಷ್ಣಮೂರ್ತಿ ಇದ್ದಾರೆ, ಓಶೋ ರಜನೀಶ್ ಇದ್ದಾರೆ, ಚೈತನ್ಯ ಭಾರತಿ ಹೂಸೋ ಎವರ್ ಈಗಲೂ ಕಣ್ಮುಂದೆ ಇದ್ದಾರೆ, ರಮಣ ಮಹರ್ಷಿ ಇದ್ದಾರೆ, ನಾಗಾರ್ಜುನ ಇದ್ದಾರೆ, ಪತಂಜಲಿ, ಕಬೀರ, ಮೀರ, ಜಾರ್ಜ್ ಗುರುಜೀಫ್, ಎಷ್ಟು ಜನ ಎಷ್ಟು ಜನ ಮಾಯೆಯಿಂದ ಬಿಡಿಸ್ಕೊಂಡು ಹೋದ್ರು. ಅವರು ಹೇಳಿತ್ತು ದಾರಿ ಏನು, ಈ ಪ್ರಪಂಚದಲ್ಲೇ ಇದ್ದು ಬಿ ಇನ್ ದ ವರ್ಲ್ಡ್ ನಾಟ್ ಆಫ್ ದ ವರ್ಲ್ಡ್, ಬಿ ಇನ್ ದ ವರ್ಲ್ಡ್ ನಾಟ್ ವರ್ಲ್ಡ್ಲಿ, ಕೆಸರಿನಲ್ಲೇ ಇದ್ದು ಕಮಲ, ಅದೇ ಕೆಸರಿನಲ್ಲಿ ಕಮಲ, ಇದೇ ಪ್ರಪಂಚದಲ್ಲಿ ಕಮಲದ ಹಾಗೆ ಬದುಕೋದು ಹೇಗೆ ಅಂತ ಬುದ್ಧ ತೋರಿಸೋದ್ರಲ್ಲ, ಮಹಾವೀರ ತೋರಿಸೋದ್ರಲ್ಲ. ಆ ಹಿನ್ನೆಲೆಯಲ್ಲಿ ಬಿಡಿಸ್ತಾ ಹೋಗೋಣ ಈ ಪೊಸೆಸ್ಸಿವ್ನೆಸ್. ಗೊತ್ತಾಯ್ತಲ್ಲ ಈಗ ನಾರದನ ಕತೆ ಕೇಳ್ತಿದ್ದಂಗೆ, ನನ್ನದು ನನ್ನದು ಅನ್ನುವ ಭಾವದಲ್ಲಿ ಅವ್ರನ್ನ ನಾವು ಪ್ರೇಮಿಸ್ತಾ ಇದ್ದೀವಿ ಅನ್ಕೊಳ್ಳೋದು ಭ್ರಮೆ. ನನ್ನವಳು ನನ್ನದು, ನನ್ನ ಮಗ, ನನ್ನ ಮನೆ, ನನ್ನ ಆಸ್ತಿ, ನನ್ನ ಹೆಂಡತಿ ಅನ್ನುವ ಕಾರಣದಿಂದ ಅವ್ರನ್ನ ಕೇರ್ ಮಾಡ್ತಾ ಇರೋದು. ಅವ್ರಿಗೆ ಯಾವ ಅಸ್ತಿತ್ವನೂ ಇಲ್ಲ. ನನ್ನ ಜೀವಕ್ಕೆ ನನ್ನ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬಂದರೆ ಇವ್ರು ಯಾರೂ ಇಲ್ಲ, ಎಲ್ಲರನ್ನೂ ನೀರಿಗೆ ಎಸ್ದಾಯ್ತು. ಅಂದರೆ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳನ್ನ ನಾನು ಪ್ರೇಮಿಸ್ತಾನೆ ಇಲ್ವಾ? ನೋಡೋಣ, ಪ್ರೇಮಿಸ್ತಾ ಇದೀವೋ ಇಲ್ವೋ ನೋಡೋಣ. ಪ್ರೇಮಿಸ್ತಾ ಇದ್ದರೆ ಮುಂದುವರ್ಸೋಣ.
ಪ್ರೇಮಿಸ್ತಾ ಇಲ್ಲ ಅಂದರೆ ಪ್ರೇಮ ಏನು ಅಂತ ಅರಿತು ಇನ್ನು ಮುಂದೇನಾದ್ರೂ ಪ್ರೇಮಿಸೋಣ. ನೋಡಿ ಪೊಸೆಸಿವ್ನೆಸ್. ಈಗ ಒಂದು ಇಲ್ಲಿ ಗಿರಿಧರ್ ಅಂತ ಕ್ಯಾಂಪಿಗೆ ಬರ್ತಾ ಇದ್ರು, ಅವ್ರ ಅಣ್ಣ ಆಕ್ಸಿಡೆಂಟ್ ಆಗಿ ಮೈ ಕೈ ಎಲ್ಲ ಏನು, ಮನೆಯಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ಅಷ್ಟು ಗೌರವ ಘನತೆಯಿಂದ ಇದ್ದವನು ಬ್ಯಾಂಗ್ಳೂರಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಬೆನ್ನುಮೂಳೆ ಮುರಿದೋಗ್ಬಿಟ್ಟು ಬೆಡ್ ರಿಡನ್ ಆಗೋದು. ಇವತ್ತಿಗೂ 5-6 ವರ್ಷ ಬೆಡ್ ರಿಡನ್ ಅಲ್ಲೇ ಎಲ್ಲ. ಯಾವತ್ತು ಬೆಡ್ ರಿಡನ್ ಆಗಿ ಇವನು ಮೇಲಕ್ಕೆ ಏಳಲ್ಲ ಅಂದ ತಕ್ಷಣ ಹೆಂಡತಿ ಡೈವರ್ಸ್ ಅಪ್ಲೈ ಮಾಡಿದ್ಲು, ಜೊತೆಗೆ ಆತನ ಆಕ್ಸಿಡೆಂಟ್ ಕಾಂಪನ್ಸೇಷನ್ನ ತಂದೆ ತಾಯಿಗೆ ಕೊಡಬಾರ್ದು ನನಗೆ ಕೊಡಬೇಕು ಅಂತ ತಂದೆ ಮನೇಲಿ ಇದ್ಕೊಂಡು ಹಾಕಿದಾಳೆ ಅದೇ ಗಂಡ. ಭಜಗೋವಿಂದ ಮೂಢೆಮತೆಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಗಂಡ ಯಾವ ಗಂಡನ ತಲೆ ನೋತಾ ಇದೆಯಾ, ಒತ್ಕೊಡ್ಲ, ಕಾಲು ನೋತಾ ಇದೆಯಾ, ಕುಡಿಯಕ್ಕೆ ನೀರು ಕೊಡ್ಲ ಅಂತ ಅತ್ಯಂತ ಸಮೀಪದಲ್ಲಿದ್ದ ಸೇವೆ ಮಾಡ್ತಾ ಇದ್ದ ಹೆಂಡತಿ ಗಂಡ ಸತ್ತ ಕೂಡಲೇ ಏನು ಮಾಡ್ತಾಳೆ, ಪ್ರೇಮಿಸ್ತಾಳೆ ಈಗ ಹೆಣಕ್ಕೆ, ಕೈಕಾಲು ಓದುತ್ತಾಳೋ, ಅಳ್ತಾ ಇರ್ತಾರೆ. ರೈಟ್ ರಾಂಗ್ ಹೇಳ್ತಾ ಇಲ್ಲ, ವಾಸ್ತವ ಸ್ಥಿತಿನ ನೀವು ನಾವು ಇದ್ದ ಹಾಗೆ ನೋಡ್ತಾ ಇದ್ದೀವಿ, ಭ್ರಮೆ ಜೀವನದಿಂದ ಆಚೆ ಬರಕ್ಕೆ ನೋಡ್ತಾ ಇದ್ದೀವಿ, ಸತ್ಯವಾಗಿ ಬದುಕಕ್ಕೆ ನೋಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಜೀವನ ಮಾಡೋಕ್ಕೆ ದಾರಿ ಏನಾದರೂ ಇದೆಯಾ, ಈ ಸಿದ್ಧಪುರುಷರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಒಂದು ದಿನ ಎರಡು ದಿನ ಹೆಚ್ಚಿಗೆ ಹೆಣ ಮನೆಯಲ್ಲಿ ಬಿಡೋದಿಲ್ಲ ಅಂತ ಇಟ್ಕೊಂಡ್ಬಿಟ್ರೆ ಅಯ್ಯೋ ವಾಸನೆ ಬರ್ತಾ ಇದೆಯಲ್ಲಪ್ಪ, ಯಾಕಪ್ಪ ಇನ್ನೂ ಶವನ ಸಾಗಿಸಿಲ್ಲ, ಅಯ್ಯೋ ಇವರು ಶವ ಎತ್ತೋವರೆಗೂ ಮನೆ ಮಕ್ಕಳಿಗೆ ಅಡುಗೆ ಮಾಡೋಕ್ಕಾಗಲ್ಲ. ಯಾವ ಗಂಡ ಇಲ್ಲದೆ ಇದ್ದರೆ, ಯಾವ ಹೆಂಡತಿ ಇಲ್ಲದೆ ಇದ್ದರೆ ನನ್ನ ಜೀವನನೇ ಇಲ್ಲ ಅಂತಿದ್ದವ್ರೀಗ ಆ ಬಾಡಿ ಇನ್ನೂ ಎತ್ಕೊಂಡು ಹೋಗಿಲ್ವಲ್ಲ,